What is the energy of an emitted photon when electron atom changes from energy state n is equal to pi to n is equal to 4? ಅಂತ ಕ್ವಶನ್ ಇದೆ. ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು ಇದನ್ನೆಲ್ಲವನ್ನು. ಈಗ ಇನ್ನೂ ಸ್ವಲ್ಪ ಮುಂದುವರೆದ್ಬಿಟ್ಟು ಹೋಗೋಣ. ಯು ನೋ ದ ಫಾರ್ಮುಲಾ ಇ ಎನ್ ಈಸ್ ಈಕ್ವಲ್ ಟು ಮೈನಸ್ 13.6 ಡಿವೈಡ್ ಬೈ ಎನ್ ಸ್ಕ್ವೇರ್, ಕರೆಕ್ಟಾ? ಈಗ ಯಾವುದಕ್ಕೆ ಫಸ್ಟ್ ಎನ್ ಈಸ್ ಈಕ್ವಲ್ ಟು 4ಗೆ ಹೋಗೋಣ. ಅಲ್ಲಿಗೆ ಇ ಈಸ್ ಈಕ್ವಲ್ ಟು 4 ಆದರೆ ಮೈನಸ್ 13.6 ಡಿವೈಡ್ ಬೈ 4 ಸ್ಕ್ವೇರ್, 4 ಸ್ಕ್ವೇರ್ ಮೀನ್ಸ್ 16. That is equal to minus 0.85 electron volt. Similarly, E5 bande, say minus 13.6 divided by 25. That is equal to minus 0.54 electron volts. Correct? 54 electron volts. Divide mane. Right? Hagidre E is equal to E5 minus E4, that is equal to minus 0.5 minus of minus 0.85. ಅಲ್ಲಿಗೆ ಐದರ ಮೂರು ಎಂಟರ್ ಇದಾದ್ರೆ ಮೂರು ಬರಬೇಕು. ಅದಾಯ್ತು, ಹೇಳ್ತಿರೋದು ಮೂರು ಯಾವ ಆನ್ಸರ್ ಇದೆ, ಇದೊಂದೇ ಆನ್ಸರ್ ಇದೆ, ಇಂಥ ಆನ್ಸರ್ ಕರೆಕ್ಟ್. ಓಕೆನಾ? ದೆನ್ ಅಂಡ್ ಹೈಡ್ರೋಜನ್ ಆಟಮ್ ಎಮಿಟ್ಸ್ ಬ್ಲೂ ವೇವ್ ಲೈನ್ when the transient takes from n is equal to 4 to n is equal to 2. In which color it would emit when the transition from n is equal to 5 to n is equal to 2? Nam gothaitu n is equal to 2 anta andre idu Balmer series alle barbeku. Balmer series alle visible spectrum barudu. Visible spectrum alle 7 colors kodidaru. Okay na? Sari. Hagidre iga barana ee problem anna hag madodu anta. ಈಗ ಆಲ್ರೆಡಿ ಮೇಲ್ ನೋಡಿದೀವಿ, ಇ ಫೈವ್ ಇಸ್ ಈಕ್ವಲ್ ಟು ಎಷ್ಟಿದೆ, ಮೈನಸ್ 0.4 ಎಲೆಕ್ಟ್ರಾನ್ ವೋಲ್ಟ್ಸ್ ಇದೆ, ಕರೆಕ್ಟಾ? ಇ ಟು ನಮ್ಗೆ ಗೊತ್ತಿದೆ ಆಲ್ರೆಡಿ, ಇದು ಮೇಲಿದೆ. ಹಾಗಾಗಿ ಇದೇ ಮೇಲಿನ ತಗೊಂಡ್ರೆ 0.54 ಅಂತಿದೆ. ಇ ಟೂ ಈಸ್ ಈಕ್ವಲ್ ಟು ಮೈನಸ್ 13.6 ಡಿವೈಡ್ ಬೈ 2 ಅಂತಂದ್ರೆ 4 ಆಗುತ್ತೆ, ಹೌದಾ? ದಟ್ ಈಸ್ ಈಕ್ವಲ್ ಟು 1. ಎಷ್ಟು ಬರುತ್ತೆ ಇದಕ್ಕೆ? ಮೈನಸ್ 3.4 ಬರುತ್ತೆ, ಮೈನಸ್ 3.4. E5 ಇಲ್ಲಿ ಮೇಲೆ ಇದೆ. E5 ಈಸ್ ಈಕ್ವಲ್ ಟು ಎಷ್ಟಿದೆ? E5 ಈಸ್ ಈಕ್ವಲ್ ಟು ಮೈನಸ್ 0.54. ಓಕೆನಾ? ಹಾಗಿದ್ರೆ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? ಈಸ್ ಈಕ್ವಲ್ ಟು E5 ಮೈನಸ್ E2 ಅಂತಂದ್ರೆ ದಿಸ್ ಈಸ್ ಈಕ್ವಲ್ ಟು ಮೈನಸ್ 0.54 ಮೈನಸ್ ಆಫ್ ಮೈನಸ್ 3.4. ದಿಸ್ ಈಸ್ ಈಕ್ವಲ್ ಟು 2.86 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ನೆಕ್ಸ್ಟ್ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಈಸ್ ಈಕ್ವಲ್ ಟು ಎಚ್ ಸಿ ಬೈ ಲ್ಯಾಂಬ್ಡಾ. ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಸಿ ಡಿವೈಡ್ ಬೈ ಇ. ಎಚ್ ಅಂದ್ರೆ ಎಷ್ಟು? 6.6 ಇಂಟು 10^-34 ಮೈನಸ್ 34 ಇಂಟು ಸಿ ಈಸ್ ಈಕ್ವಲ್ ಟು 3 × 10^-8 ಡಿವೈಡ್ ಬೈ ಎಷ್ಟು ಬಂದಿದೆ? 2.86 ಅಲ್ವಾ. 2.86 ಇಂಟು 1.6 ಇಂಟು 10^-19 ಗೊತ್ತಿದೆ. 10^-19, ಹೌದಾ? ಅಲ್ಲಿಗೆ ಇದನ್ನ ಡಿವೈಡ್ ಮಾಡಿದ್ರೆ ಇದು ಆಲ್ಮೋಸ್ಟ್ 4 3 12 ಡಿವೈಡ್ ಬೈ 2.8 ಅಪ್ರಾಕ್ಸಿಮೇಟ್ಲಿ ಕೊಟ್ಟು 3 ಅಂತ ಅನ್ಕೊಂಡು ಇದನ್ನ ಕ್ಯಾನ್ಸಲ್ ಮಾಡ್ರಪ್ಪ ಡೈರೆಕ್ಟ್ ಆಗಿ. 2.86 ಆಲ್ಮೋಸ್ಟ್ ಈಕ್ವಲ್ ಟು 3. ಅಲ್ಲಿಗೆ 4.something 4 ಅಂತಂದ್ರೆ ಲೆಕ್ಕ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ನಾನು. 4 3 4 3 ಇಂಟು 10^-4 ಬರ್ತು, ಗೊತ್ತಾಗ್ಬಿಡ್ತೀನಿ, 4 ಬಂದಾಗ ಗೊತ್ತಾಗ್ಬಿಡತ್ತೆ. ಇದು ಮೇಲ್ ಬಂದ್ರೆ ಲೆಕ್ಕ ಮಾಡಿದ್ರೆ 10^-10 ಬರುತ್ತೆ. ಅಲ್ಲಿಗೆ 4343 ಆಂಗಿಸ್ಟ್ರಮ್ ಅಂತ. 4 ಬರೋದು ಯಾವ್ದ್ರಲ್ಲಿ? ನಾವು ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ 3.5 to 7.5 ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಎಲ್ಲೋ, ಆರೆಂಜ್, ರೆಡ್ ಅಂತ ಬರ್ತಾ ಹೋಗ್ತೀವಿ, ಹೌದಾ? ಈ 4343 ಬರುತ್ತೆ ಅಂದ್ರೆ ದಿಸ್ ಇಸ್ ಆಲ್ಮೋಸ್ಟ್ ಗ್ರೀನ್, ಗ್ರೀನ್ ಕಲರ್ ಆಗಿರುತ್ತೆ. ದೇರ್ಫೋರ್ ಆನ್ಸರ್ ಈಸ್ ಗ್ರೀನ್. ಅದಾಯ್ತಾ? ಅದೇ ಇದು 5000 ಅಥವಾ 6 or something ಬರ್ತಾ ಇದ್ರೆ, 6.5 to 7.5 ಬಂದಿದ್ರೆ ಅವಾಗ ರೆಡ್ ಆಗಿರುತ್ತೆ. 5800 ಚಿಲ್ಲರ್ ಬಂದ್ರೆ ಎಲ್ಲೋ ಆಗಿರುತ್ತೆ. ವೈಲೆಟ್ 3000 ಚಿಲ್ಲರ್ ಹತ್ರ ಬಂದ್ರೆ ವೈಲೆಟ್ ಆಗಿರುತ್ತೆ. ನೆನ್ಪಿಡ್ಕೋಬೇಕು, ಇದಾದ್ರೆ 6000 ಮೇಲೆ, ಆಯ್ತಾ? ಇದಾದ್ರೆ 5000 ಮೇಲೆ,
ಇದಾದ್ರೆ 3000 ಮೇಲೆ ಇದಾದ್ರೆ 4000 ಮೇಲೆ 4000 ಕ್ಕೆ ಯಾವುದಪ್ಪ ಅಂತಂದ್ರೆ ಗ್ರೀನ್ ಕಲರ್ ಆಗಿರುತ್ತೆ ಇದು ಸ್ವಲ್ಪ ತಮ್ಮ ನೋಡ್ಕೊಂಡಿರಬೇಕು ಎ ಪ್ರೋಟಾನ್ ಅಪ್ರೋಚಸ್ ವಿತ್ ಎ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್ ಆಫ್ ಎ ಸ್ಟೇಷನರಿ ಪಾರ್ಟಿಕಲ್ ಹ್ಯಾವಿಂಗ್ ಎ ಚಾರ್ಜ್ ಈಕ್ವಲ್ ಟು ದಿ ಪ್ರೋಟಾನ್ ದೆನ್ ಚಾರ್ಜ್ ಈಕ್ವಲ್ ಟು ಪ್ರೋಟಾನ್ ದೆನ್ ಪ್ರೋಟಾನ್ ವಿಲ್ ಸ್ಟ್ರೈಕ್ ದಿ ಪಾರ್ಟಿಕಲ್ ಅಪ್ರೋಚಿಂಗ್ ಪ್ರೋಟಾನ್ ಗೆಟ್ಸ್ ರಿಟಾರ್ಡ್ ಅಂಡ್ ಸ್ಟೇಸ್ ಎ ಸರ್ಟನ್ distance from the stationary particle stay tedidaru proton continues to move along the directed path proton returns after approaching the stationary particle to certain distance idu impact parameter ante helbut impact parameter na rutherford effect agutte eradu proton charges idu plus e avaga idu move aagta ide idu move aagutte हिंगे हम अंदकते अरे सेम कैंड आफ चार्जस ऐन रिपल्सिव फोर्स एक्सिस्ट आगे हाँ 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 तक वेलासिटी कड़म आगे इट इस द पर्टिक्युलर पॉइंट इलीवरी बरते अप्रोचिंग अदे क्लोजेस्ट ऑफ अप्रोचिंग पॉइंट अंत बंदते सेम कैंड आफ चार्ज ऐन रिपल आगे मत वापस हो पॉइंट क्लोज डिस्टेंस अप्रोचिंग अंत ना पटमें इन वापस होते अरे रिटर्न आगते इतना बिकॉज ऑफ रिपल्सिव फोर्स सरी आगते प्रोटॉन रिटर्न आफ्टर अप्रोचिंग स्टेशनरी पार्टिकल टू ए सर्टन डिस्टेंस करेक्ट आगते आंसर बिकॉज ऑफ रिपल्सिव फोर्स गुजरात अकॉर्डिंग टू बोर्स थ्योरी वीएन the speed of electron in a stationary orbit is related to n as already allowed in mooru helidini ee innond sala helala formula eno velocity ge vn is equal to z e divided by 2 epsilon naught nh anta ide formula hoda vn ge v ge matte n ge hengide relation vn directly proportional to 1 by n h constant to e constant to z constant to epsilon naught constant ಹಾಗಾಗಿ ಆನ್ಸರ್ ಇದಾಗಿರುತ್ತೆ ಅದಕ್ಕೆ ಎನರ್ಜಿ ಬರನ ಇದನ್ನು ಅದನ್ನು ಆಲ್ರೆಡಿ ಹೇಳಿದ್ದೀನಿ ಅದು ಇನ್ನೊಂದು ಸಲ ಹೇಳೋಣ ಅತೈತೆ ಹೇಳ್ತಿರೋದು ಯಾವುದು ಕೈನೆಟಿಕ್ ಎನರ್ಜಿನ ಇದು ಎನರ್ಜಿ ಆಫ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ದ ಸ್ಟೇಷನರಿ ಆರ್ಬಿಟ್ ವಿತ್ ರೇಡಿಯಸ್ ಆರ್ ಎನ್ ಅಂತ ಅತೈತೆ ಹೇಳ್ತಿರೋದು ಆಲ್ರೆಡಿ ನಮಗೆ ಗೊತ್ತಿದೆ ಫಾರ್ಮುಲಾ ದ ಎನರ್ಜಿ ಆಫ್ ದ ಎನರ್ಜಿ ಇ ಆಫ್ ದ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎ ಸ್ಟೇಷನರಿ ರಿವಾಲ್ವಿಂಗ್ ತಿರುತ್ತಾ ಇರಬೇಕು ಮೂವ್ ಆಗ್ತಾ ಇದೆ ಅಂದ್ರೆ ಕೈನೆಟಿಕ್ ಎನರ್ಜಿ ಅದಕ್ಕೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು ಇ ಇಸ್ ಈಕ್ವಲ್ ಟು ಹಾಫ್ ಆಲ್ರೆಡಿ ಹೇಳಿದ್ದೀನಿ 1/4 pi ಎಪ್ಸಿಲಾನ್ ನಾಟ್ ZE² ಡಿವೈಡ್ ಬೈ ಆರ್ ಎನ್ ಅಲ್ಲಿಗೆ ಇ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r n ಆಗಿರುತ್ತೆ ಅಂದ್ರೆ ಈ ಆನ್ಸರ್ ಕರೆಕ್ಟ್ ಬಟ್ ಏನಾಗ್ಬಿಡುತ್ತೆ ಎಕ್ಸಾಮ್ಪಲ್ ಟೆನ್ಷನ್ ಅಲ್ಲಿ ಏನು ಮಾಡ್ತೀವಿ ನಾವು ಈ ಅಂದ್ರೆ ಫಸ್ಟ್ ಆಫ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂತೀವಿ ಆ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಫಾರ್ಮುಲಾ ಅಂದ್ರೆ ಬರ್ತೋದೆ ಅಂತ ಹೇಳ್ತಿದ್ದೀನಿ ಎನರ್ಜಿ ಅಂತ ಇರುತ್ತೆ ಹಾಗೇನಾದ್ರು ಓವರ್ ಕಂಪ್ಲೀಸ್ ಆಗೋ ಚಾನ್ಸ್ ಇರುತ್ತೆ ಅಲ್ಲಿ ಇ ಇಸ್ ಈಕ್ವಲ್ ಟು 1/4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಇರುತ್ತೆ ಹುಷಾರಾಗಿರಬೇಕು ಇದನ್ನ ಮಾರ್ಕ್ ಮಾಡ್ಬಿಡ್ತೀರಿ ಇದಲ್ಲ ಇದು ಆನ್ಸರ್ ಇದು ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಎನರ್ಜಿ ರಿಕ್ವೈರ್ಡ್ ಟು ಎಕ್ಸೈಟ್ ಹೈಡ್ರೋಜನ್ ಆಟಮ್ ಫ್ರಮ್ ಎನ್ ಇಸ್ ಈಕ್ವಲ್ ಟು 2 ಇಸ್ 10.2 electron volt. What is the wavelength emitted by atom when it returns to the ground state? Is already agide energy kottidara avare erane state inda one state bande enagutte anta 10.2 kottidara namu gottide e is equal to sc by lambda therefore lambda is equal to sc divided by e idu ond lekka already hindu maadidhi hindina class alli alli hc value kottidru ee hc value kottilla naave haakobeku 6.6 into 10 raised to minus 34 into 3 into 10 raised to 8 divided by 10.2 into 1.6 into 10 raised to minus 90 nodri ga bala simple iga yenappa antandre ee 1.6 na idu divide madidre 4 almost 16 4 64 ante hetivi 4 barutte 4 3s are 12 12 divided by 10, 1.2 something. 1.2 something 1.2 12
ಇದೇ ಆನ್ಸರ್ ಕರೆಕ್ಟ್ ಆಗಿರಲೇಬೇಕು ಇದು 1 3 ಇದೆ ಬರಲ್ಲ Yes, the ionization potential of hydrogen atom is 13.6 electron. The energy required to remove the electron from the second orbit is that. How that? Can't it be alpha? Yes. Look here. Ionization energy E is equal to E infinity minus E one. That is equal to zero minus of minus 13.6. That is equal to ಏನ್ ಬರುತ್ತೆ ಯಾವ್ದಕ್ಕೆ ಇದ್ರು ಸೆಕೆಂಡ್ ಆರ್ಬಿಟ್ ಸೆಕೆಂಡ್ ಆರ್ಬಿಟ್ ಮಾಡ್ಕೋಬಹುದು ಸೆಕೆಂಡ್ ಆರ್ಬಿಟ್ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಎಷ್ಟು ಬರ್ತಿದ್ರು ದಿಸ್ ಈಸ್ ಈಕ್ವಲ್ ಟು ಜೀರೋ ಮೈನಸ್ ಆಫ್ ಮೈನಸ್ 3.4 ಇ ಟೂ ಈಸ್ ಈಕ್ವಲ್ ಟು ಮೈನಸ್ 13.6 ಡಿವೈಡ್ ಬೈ ಎನ್ ಸ್ಕ್ವೇರ್ ಅಂದ್ರೆ 4 ಆಗುತ್ತೆ ಮಾಡಿದ್ರೆ ಮೈನಸ್ 3.4 ಬಂದಿರುತ್ತೆ ಹಾಕ್ಬೇಕು ಅಲ್ಲಿಗೆ 3.4 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಈ ಆನ್ಸರ್ ಕರೆಕ್ಟ್ The next, if ionization energy of the hydrogen atom is 13.6 electron volt, the energy required to excite it from the ground state to the next higher energy state nearly. Anta ida question, hoda? Ippatte ne. I question sali yena agutte. Yes. Look here. Initial state 13.6 ide. Second orbital state all in maadidala 3.4 in maadidala. 3.4 minus 3.4 ಹಾಗಿದ್ರೆ e is equal to e2 minus e1 that is equal to minus 3.4 minus of minus 13.6 that is equal to 10.2 ಅಭ್ಯಾಸ ಆಗಬೇಕು ಎಲ್ಲ ವ್ಯಾಲ್ಯೂ ಗೊತ್ತಿರಬೇಕು ನಾವು ಹಿಂಗ ಲೆಕ್ಕ ಮಾಡೋದೇ ಅಲ್ಲ ಇಂತವನ್ನ ಗೊತ್ತಾಯ್ತಾ which of the following is true the lyman series is a continuous spectrum lyman series is a continuous spectrum Paschen's is a Lyman spectrum, line spectrum in the infrared region. Balmer's is a line spectrum in ultraviolet region. The spectral energy can be derived by applying Rutherford model. Lyman's is a continuous spectrum, continuous all line spectrum. A Paschen series is a line spectrum in infrared region. How line spectrum or infrared region is correct. A Balmer's is a line spectrum infrared in ultraviolet region. Tappu is visible. ಇದು ತಪ್ಪು ಎ ಸ್ಪೆಕ್ಟ್ರಲ್ ಎನರ್ಜಿ ಕ್ಯಾನ್ ಬಿ ಡೆರೈವ್ಡ್ ಬೈ ಅಪ್ಲೈಯಿಂಗ್ ರದರ್ಫೋರ್ಡ್ ಮಾಡೆಲ್ ನೋ ನೇಲ್ ಬೋರ್ ಮಾಡೆಲ್ ಅಂತ ಹೇಳ್ತಿದ್ದು ಇದು ತಪ್ಪು ದೇರ್ಫೋರ್ ದ ಆನ್ಸರ್ ಇಸ್ ಬಿ ದ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಫೋರ್ತ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್ ಇನ್ ಹೈಡ್ರೋಜನ್ ಆಟಮ್ ಇಫ್ ರಿಡ್ಬರ್ ಕಾನ್ಸ್ಟೆಂಟ್ ಇಸ್ 10^5 ಸೆಂಟಿಮೀಟರ್ ದ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಎಮಿಟೆಡ್ ವಿಲ್ ಬಿ ಅಂತ ಕೇಳ್ತಾರೆ ಚೂಸರ್ ಆಗಬೇಕು ಇಲ್ಲಿ ರಿಡ್ಬರ್ ಕಾನ್ಸ್ಟೆಂಟ್ ಏನ್ ಮಾಡಿದ್ದಾರೆ 10^5 ಕೊಟ್ಟಿದ್ದಾರೆ ಪರ್ ಸೆಂಟಿಮೀಟರ್ ಇದೆ ಆಕ್ಚುಲಿ ಪರ್ ಮೀಟರ್ ಬೇಕು ನಮಗೆ ಅವಾಗ ಏನು ಮಾಡಬೇಕು 10^5 ಪರ್ ಅಂದರೆ ಕೆಳಗೆ ಬರುತ್ತೆ ಅವಾಗ 10^-2
आवेन 10 रेस्ट माइनस टू मीटर आगते मेल बंद 10 रेस्ट सेवन पर् मीटर आगते नेनपिट नेक्स्ट ये फोर टू से बाल्मर सीरीज गाँव बाल्मर सीरीज अल वन बै लैम्डा इज इक्वल टू आर इंटू फ्रीक्वेंसी आम वन बै लैम्डा इज इक्वल टू आर इंटू वन बै फोर एन स्क्वायर अंदर फोर माइनस वन बै सिक्सटीन अलग ऐन बनु वन बै लैम्डा सॉरी वन बै आर इज इक्वल टू आर इंटू हद्नार एल सी एम नाकु नाकु थ्री बै सिक्सटी अलग वन बै लैम्डा इज इक्वल टू थ्री आर बै सिक्सटीन देयरफॉर हाँ फ्रीक्वेंसी कल्वा हाँ वन बै लैम्डा इज इक्वल न्यू बै सी इज इक्वल टू थ्री आर बै सिक्सटीन देयरफॉर न्यू इज इक्वल टू थ्री आर सी अर्थात हेल्थ थ्री आर सी डिवाइड बै सिक्सटीन न्यू इज इक्वल टू थ्री आर सी बै सिक्सटीन हाँ वाल्यू हाँ थ्री इंटू टेन रेस टू सेवन इंटू थ्री इंटू टेन रेस टू एट डिवाइड बै सिक्सटीन करेक्टा अलग ऐन थ्री थ्री नईन नईन डिवाइड बै सिक्सटीन नईन डिवाइड बै सिक्सटीन टेन रेस टू फिफ्टीन टेन रेस टू फिफ्टीन थ्री डिवाइड बै नईन बै नईन बै सिक्सटीन टेन रेस टू फिफ्टीन ये आंसर करेक्ट आयता यस इन आंसर द आयनेशन एनर्जी आफ हाइड्रोजन आटम 13.6 आयनेशन एनर्जी हीलियम टू बी हीलियम यस इन बरते नोड़ा नम गए एनर्जी इज डायरेक्टली प्रोपोर्शनल टू जेड स्क्वायर याके माइनस जेड स्क्वायर एम ई टू द पावर ऑफ 4 डिवाइड बाय 8 एप्सिलॉन आर स्क्वायर एन स्क्वायर एस स्क्वायर अंत जेड स्क्वायर हाइड्रोजन ಮತ್ತೆ ಹೀಲಿಯಂ ಗೆ ರೇಶಿಯೋ ಮಾಡಕ್ಕೆ ಕರೆಕ್ಟಾ ಹಾಗಿದ್ರೆ ಈ ಎಚ್ ಜೆಡ್ ಎಚ್ ಸ್ಕ್ವೇರ್ ಡಿವೈಡ್ ಬೈ ಜೆಡ್ ಹೀಲಿಯಂ ಸ್ಕ್ವೇರ್ ಜೆಡ್ ಹೀಲಿಯಂ ಸ್ಕ್ವೇರ್ ಜೆಡ್ ಎಚ್ ಸ್ಕ್ವೇರ್ ಅಂದ್ರೆ ಜೆಡ್ ಇಸ್ ವ್ಯಾಲ್ಯೂ ಎಷ್ಟು 1 ಸ್ಕ್ವೇರ್ ಹೀಲಿಯಂ ಅಂದ್ರೆ 2 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 1 ಬೈ 4 ಈ ಎಚ್ ಬೈ ಇ ಇಸ್ ಈಕ್ವಲ್ ಟು ಈಸ್ಟ್ 1 1 ಬೈ 4 ಹೌದಾ ಈ ಎಚ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 13.6 ಕೊಟ್ಟಿದ್ದಾರೆ ಹೌದಾ ಹಾಗಿದ್ರೆ ಹೀಲಿಯಂ ಏನಾಗುತ್ತೆ ಈ ಹೀಲಿಯಂ ಇಸ್ ಈಕ್ವಲ್ ಟು ಇದನ್ನ ಈಗ ತಗೊಂಡ ಹಾಗೆ 4 ಇಂಟು ಈ ಎಚ್ ಅದಕ್ಕೆ 4 ಇಂಟು ಈ ಎಚ್ ಎಷ್ಟು 13.6 ದಟ್ ಇಸ್ ಈಕ್ವಲ್ ಟು 54.4 ನೋಡಿ ಈ 54.4 ಅಂದ್ರೆ ಮೂರು ಪ್ರಾಬ್ಲಮ್ ಬಂತು ಸೆಕೆಂಡ್ ಪ್ರಾಬ್ಲಮ್ ಅಂತ ಮೇಲೊಂದು ಪ್ರಾಬ್ಲಮ್ ಅಂತ ಇದೊಂದು ಪ್ರಾಬ್ಲಮ್ ಅದಾಯ್ತಾ 13.4 ಇದು ಗ್ರೌಂಡ್ ಹೆಟ್ ಎನರ್ಜಿ ಹಾಗಿದ್ರೆ ಏನಾಯ್ತು ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 13.6 ಡಿವೈಡ್ ಬೈ 3.4 ಮಾಡಿದ್ರೆ 4 ಬರುತ್ತೆ ಎನ್ ಈಸ್ ಈಕ್ವಲ್ ಟು 2 ಆಯ್ತು ಕ್ಲಿಯರ್ ಆಯ್ತು ಎನ್ ಈಸ್ ಈಕ್ವಲ್ ಟು 2 ಆಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಚ್ ಬೈ 2 ಪೈ ಬೋಸ್ ಕ್ವಾಂಟೈಸೇಶನ್ ಎನ್ ಎಚ್ ಬೈ 2 ಪೈ ಆಂಗುಲರ್ ಮೊಮೆಂಟಮ್ ಕೇಳಿದ್ದಾರೆ ಎನ್ ಈಸ್ ಈಕ್ವಲ್ ಟು 2 ಇದು ಎಲ್ 2 ಪ್ರಾಬ್ಲಮ್ ಇಂಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅದೈತೆ ಹೇಳ್ತಿರೋದು ಎನ್ ಇಸ್ ಈಕ್ವಲ್ ಟು 2 ಎಚ್ ಇಸ್ ಈಕ್ವಲ್ ಟು 6.6 ಇಂಟು 10 ರೇಸ್ ಟು ಮೈನಸ್ 34 ಡಿವೈಡ್ ಬೈ 2 ಇಂಟು ಪೈ ವ್ಯಾಲ್ಯೂ ಅಲ್ಲ 3.2 ಎಷ್ಟಾಗಬೇಕು ಅಲ್ಲಿ 2.314 ಅಲ್ಲಿಗೆ ಇದು ಇದು ಕ್ಯಾನ್ಸಲ್ ಅರ್ಥಾಗತ್ತೆ ಹೇಳ್ತಿರೋದು ಹಾಂ ಈ ಟು ಕ್ಯಾನ್ಸಲ್ ಅಲ್ಲಿಗೆ ಹಾಂ एन एच 2.26 6.6 3 1 डिवाइड
the ratio of the time taken by the complete evolution. Oh, sub dobne kai nam gottide v n directly proportional to 1 by n, r n directly proportional to n square, correct ha? Sari idara ratio tagondre namge godagibudutte avare kottidare en kottidare r1 divided by r2 is equal to r divided by 4r anta kottidare illi allige idu nodda godayit namge idu 1 andre idu 4 andre ennu vele enagutte ennu vele enagutte idu nodidaga namge illi 1 idya illi 4 idya idana hingu barikottalva direct proportional agirodrinda this is n1 square divided by टाइम कम गए टी वन डिवाइड बाय टी टू इज इक्वल टू टू पाई आर डिवाइड बाय वी वन डिवाइड बाय टू पाई आर डिवाइड बाय वी टू इन्हाले फर्स्ट प्रॉब्लम ले हेल्प देनी इधो आर वन नो इधो आर टू आर वन बाय आर टू पाई कैंसल करेक्ट है आर वन बाय आर टू इनटू वी टू बाय वी वन दरा R1 by R2 in there 1 by 4 is correct into V2 by V1 V1 by V2 is equal to 1 by 2 is there ulta madidre 1 by 2 by 1 is there how is equal that is 1 by 8 T1 by T2 is equal to 1 by 8 ratio L3 ne but enagide appa antandre L2 level 2 matte level 3 eradu incorporate adha ita helthirudu the wavelength of first line of Lyman series of hydrogen is same as that of second line of Balmer series of some hydrogen like of atom x what is the z value of x packet z value is to x in the kelida ha ee namu gottiro formula 1 by lambda is equal to z square r into 1 by n1 square minus 1 by n2 square ಯಾವುದು ಲೈಮನ್ ಸೀರೀಸ್ ಅಲ್ಲಿಗೆ ದಿಸ್ ಇಸ್ ಈಕ್ವಲ್ ಟು ಹೈಡ್ರೋಜನ್ ಅಟಮ 1 ಇಂಟು r 1 by 1 1 by 1 ಸ್ಕ್ವೇರ್ minus 1 by 2 ಸ್ಕ್ವೇರ್ ಅಲ್ಲಿಗೆ ದಟ್ ಇಸ್ ಈಕ್ವಲ್ ಟು ಇದು ಯಾವುದು ಇದು ಹೈಡ್ರೋಜನ್ ಅಟಮ್ ಈಗ ಹೈಡ್ರೋಜನ್ ಅಟಮ್ ಹೈಡ್ರೋಜನ್ ಅಟಮ್ ಲ್ಯಾಂಬಡಾ h ಅಂತ ಬಂತು ಆಯ್ತಾ ಈಗ ನೆಕ್ಸ್ಟ್ इष्ट आयतल इन बर्क इश् बर्क आर इंटू वन बै एन वन स्क्वे वन बै एन टू स्क्वे मुंपूर्ति बर्कोबूद अतायता इली इन सेकेंड केस बर बाल्मर सीरीज लैम्डा एक्स गलैंड एक्स जेड स्क्वेयर सेम अरे जेड स्क्वेयर आर इंटू वन बै ऐन टू स्क्वेयर माइनस वन बै फोर स्क्वेयर सारी थ्री स्क्वेयर एल सेकंड मेंबर है बाल्मर समय एक्स हाइड्रोजन लाइक आटम एक्स व्हाट इज द जेड वैल्यू ऑफ एक्स अंत केळिदरु सेकंड लाइन ओके दट इज इक्वल टू थ्री स्क्वायर जेड एन इज इक्वल टू टू फर्स्ट लाइन सेकंड लाइन अल्ला ओके दट इज इक्वल टू सेम जेड स्क्वायर आर अंत ऐते हेळ्तिरोदु इदु एष्टु आगिदे 4 आगते 4 माइनस 3 ಇಂದ r by r 3 by ಎಷ್ಟು ಆಗುತ್ತೆ ಇದು z square r r into 3 by 4 ಇರಲಿ ಹಿಂಗೆ 4 minus 1 3 by 4 ಇದಕ್ಕೆ ಬರಲೇ ಅವರು ಏನು ಹೇಳಿದ್ರು ಎರಡು ಸೇಮ್ ಅಂತ ಹೇಳಿದ್ರು ಅಲ್ವಾ ಹೌದಾನೆ ಸೇಮ್ ಅಂತ ಹೇಳಿದ್ರು ಬಾಕಿ ಇದು ಮಾಡ್ಕೊಂಡು ಮುಸ್ಕೊಂಡ್ಬಿಡೋಣ ಇಲ್ಲಿ z square r z ಗೆ ಹೇಳಿದ್ರಲ್ಲ z square r इन फोर इन सिक्सटीन अरे फोर मैन थ्री आर थ्री थ्री डिवाइड बाय
ಹೌದಾ ಇವೆರಡು ಈಕ್ವಲ್ ಅಂತ ಹೇಳ್ತಾರೆ ಅವರು ಅಂದ್ರೆ 1 ಲ್ಯಾಂಡಾ ಎಚ್ ಇಸ್ ಈಕ್ವಲ್ ಟು 1 ಲ್ಯಾಂಡಾ ಎಕ್ಸ್ ಅವರು ಹೇಳಿದ್ದಾರೆ ಹೌದಾ ಹಾಗಿದ್ರೆ ಇದಕ್ಕೆ ಬರೋಣ ಈಗ ಯಾವಕ್ಕೆ ಈ ಕೇಸ್ಗೆ ಅವಾಗ ಏನಾಯ್ತು ಇವೆರಡು ಈಕ್ವೇಟ್ ಮಾಡಿದ್ರೆ ಆರ್ ಆರ್ ಕ್ಯಾನ್ಸಲ್ 3 3 ಕ್ಯಾನ್ಸಲ್ z² = 4 16 ಎಲ್ಲ ಇದೆ ನೋಡ್ಕೊಂಡ್ಬಿಟ್ಟು ಗೊತ್ತಾಗುತ್ತೆ ನೋಡಿ ಈಗ ಈಕ್ವೇಟ್ ಮಾಡಿದ್ರೆ ಆರ್ 3 by 4 is equal to z square 3 z square 3 r by 16 ಅದ ಈ r ಕ್ಯಾನ್ಸಲ್ ಇದು 4 ಇದೆ 4 1 ಸಾ 4 4 ಸಾ ಕರೆಕ್ಟಾ e3 e3 ಕ್ಯಾನ್ಸಲ್ ಅಲ್ಲಿಗೆ z square is equal to 4 therefore z is equal to 2 z is equal to 2 ಆಗಿರುತ್ತೆ ಅಂತ ಲೆಕ್ಕ ಮಾಡಿ ನೆಕ್ಸ್ಟ್ ಆನ್ ಎಲೆಕ್ಟ್ರಾನ್ ಆಫ್ ಸ್ಟೇಷನರಿ ಹೈಡ್ರೋಜನ್ ಆಟಮ್ ಪಾಸಸ್ ಫ್ರಮ್ 5th ಎನರ್ಜಿ ಲೆವೆಲ್ ಟು ದಿ ಗ್ರೌಂಡ್ ಲೆವೆಲ್ ದಿ ವೆಲಾಸಿಟಿ ದಟ್ ದಿ ಆಟಮ್ ಅಕ್ವೈರ್ಡ್ ಆಸ್ ಎ ರಿಸಲ್ಟ್ ಆಫ್ ಫೋಟಾನ್ ಎಮಿಷನ್ ವಿಲ್ ಬಿ ಕರೆಕ್ಟಾ ಎಸ್ 1 by lambda is equal to r into ಯಾವುದು ಯಾವ ಆರ್ಬಿಟ್ ಗ್ರೌಂಡ್ ಲೆವೆಲ್ ಅಲ್ಲ ಫಿಫ್ತ್ ಆರ್ಬಿಟ್ ಅಲ್ಲಿಗೆ 1/1² ಮೈನಸ್ 1/5² ಅಲ್ಲಿಗೆ 25 ಬಂತು 25 ಅಂತಂದ್ರೆ 24 25 ಮೈನಸ್ 24 ಅಲ್ಲಿಗೆ 24r/25 ಒಂದು ಕರೆಕ್ಟಾ ಎಸ್ ಅಲ್ಲಿಗೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 25/24r ಯು ನೋ ದ ಫಾರ್ಮುಲಾ ವೆಲಾಸಿಟಿ ಕೇಳಿದ್ರ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಬೈ ಎಮ್ ಅಕಾರ್ಡಿಂಗ್ ಟು ಡಿ ಬ್ರೊಗ್ಲಿ ಈಕ್ವೇಶನ್ ದೇರ್ಫೋರ್ ವಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡ್ ಬೈ ಎಮ್ ಇಂಟು ಲ್ಯಾಂಬ್ಡಾ ಸಾರಿ ಎಚ್ ಡಿವೈಡ್ ಬೈ ಎಚ್ ಡಿವೈಡ್ ಬೈ ಅಲ್ಲಿಗೆ ವಿ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಇಂಟು ಲ್ಯಾಂಬ್ಡಾ ಎಷ್ಟು 25/24r ತಗೊಂಬ ಮೇಲಕ್ಕೆ ಏನಾಯ್ತು ಅಲ್ಲಿಗೆ 24h into r/25m ನೀಟ್ ಎಕ್ಸಾಮ್ ನಾಳೆ ಏನಾದರೂ ಪ್ರಾಬ್ಲಮ್ಸ್ ಅಲ್ಲಿ ಇದೇ ವ್ಯಾಲ್ಯೂಸ್ ಆಗತ್ತೆ ಮಾಡಿ ಅಂತ ವ್ಯಾಲ್ಯೂಸ್ ಕೊಟ್ಟು ಕೇಳ್ಕೊಂಡು ರೆಡಿ ಆಗ ದ ರೇಷಿಯೋ ಆಫ್ ಲಾಂಗೆಸ್ಟ್ ವೇವ್ಲೆಂತ್ ಕರೆಸ್ಪಾಂಡ್ ಟು ಲೈಮನ್ ಅಂಡ್ ಬಾಲ್ಮರ್ ಸೀರೀಸ್ ಇನ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಮೀನ್ಸ್ ಇದು ನೀಟ್ ಅದರ ಹೆಸರು 12 ಇದು 13ನೇ ಕ್ವಶನ್ ಎಸ್ 1/λL ಈಸ್ ಈಕ್ವಲ್ ಡೈರೆಕ್ಟ್ ಬರ್ಕೋಬೇಕು ಸುಮ್ಮನೆ ಬರಿತಾ ಇದ್ದೀನಿ ನಾನು ಹೌದಾ ಲೈಮನ್ ಸೀರೀಸ್ 1/1/2² ಇದು ಆಲ್ರೆಡಿ ಗೊತ್ತಾಗ ಹೋಗಿತ್ತು ನಿಮ್ಗೆ ವ್ಯಾಲ್ಯೂಸ್ ಎಲ್ಲ ಬಯಟ್ ಆಗಿಬಿಟ್ಟಿರುತ್ತೆ ನಾನು ಡೈರೆಕ್ಟ್ ಆಗಿ ಬರೀತೀನಿ 3r/4 ಅಲ್ಲಿಗೆ ಲ್ಯಾಂಬ್ಡಾ ಎಲ್ ಇಸ್ ಈಕ್ವಲ್ ಟು 4/3r ಕರೆಕ್ಟಾ ಹಾಗೆ 1/λB ಈಸ್ ಈಕ್ವಲ್ ಟು ಆರ್ ಇಂಟು ಬಾಲ್ಮರ್ ಸೀರೀಸ್ 1/2² - 1/3² ಅಂದ್ರೆ 9 4 36 ಆಗುತ್ತೆ ಆಲ್ರೆಡಿ ಗೊತ್ತೇ ನಿಮ್ಗೆ ಇದು 5r/36 ಅಲ್ಲಿಗೆ ಲ್ಯಾಂಬ್ಡಾ ಬಿ ಇಸ್ ಈಕ್ವಲ್ ಟು 36/5r ರೇಷಿಯೋ ಕೇಳಿದಲ್ವಾ ಎಲ್ 3 ಪ್ರಾಬ್ಲಮ್ ಎಲ್ 3 ಪ್ರಾಬ್ಲಮ್ ಲ್ಯಾಂಬ್ಡಾ ಎಲ್ ಡಿವೈಡ್ ಬೈ ಲ್ಯಾಂಬ್ಡಾ ಬಿ ಇಸ್ ಈಕ್ವಲ್ ಟು 4/3r/36/5r ಆರ್ ಆರ್ ಕ್ಯಾನ್ಸಲ್ ಅಲ್ಲಿಗೆ 4/36 × 5/3 4 1s are 4 9s are ದಟ್ ಈಸ್ ಈಕ್ವಲ್ ಟು 5/27 ಇನ್ನೊಂದು ನೀಟ್ ಕ್ವಶನ್ ಕನ್ಸಿಡರ್ ಥರ್ಡ್ ಆರ್ಬಿಟ್ ಆಫ್ ಹೀಲಿಯಂ ಯೂಸಿಂಗ್ ನಾನ್ ರಿಲೇಟಿಸ್ಟಿಕ್ ಅಪ್ರೋಚ್ ದ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ದಟ್ ವಿಲ್ ಎಲೆಕ್ಟ್ರಾನ್ ಇನ್ ದಿಸ್ ಆರ್ಬಿಟ್ ವಿಲ್ ಬಿ ಅಂತ ಕೇಳ್ತಾರೆ ಥರ್ಡ್ ಆರ್ಬಿಟ್ ಆಫ್ ಹೀಲಿಯಂ ಆಟಮ್ ಹೌದಾ ಹೀಲಿಯಂ ಆಟಮ್ ಅಂದ ತಕ್ಷಣ ಝೆಡ್ ಇಸ್ ಈಕ್ವಲ್ ಟು ಹೌದಾ ಹೀಲಿಯಂ ಆಟಮ್ ಎನ್ ಇಸ್ ಈಕ್ವಲ್ ಟು ಅಷ್ಟೇ ಥರ್ಡ್ ಆರ್ಬಿಟ್ ಕೇಳ್ತಾರೆ ಎನ್ ಇಸ್ ಈಕ್ವಲ್ ಟು 3 ನಾನು ಡೈರೆಕ್ಟ್ ಆಗಿ ಬರೀತೀನಿ ಈಗ ವಿ ಇಸ್ ಈಕ್ವಲ್ ಟು ಝೆಡ್ ಬೈ ಎನ್ ಇಂಟು ವಿ ಎಚ್ ಆಗಲೇ ಹೇಳಿದ್ದೆ ನಿಮಗೆ ನೆನಪಿದೆಯಾ ಎಡ್ ಇಸ್ ಕ್ವೈ ಡಿವೈಡ್ ಬೈ ಎಪ್ಸಲಾನ್ ಟು ಎಪ್ಸಲಾನ್ ಎನ್ ಇಂಟು ಎಚ್ ಅಂತ ಬರಿದ್ದೆ ಅದೇ ಫಾರ್ಮುಲಾ ಹೈಡ್ರೋಜನ್ ಆಟಮ್ ಇದ್ದಿದ್ದು ಅದಾಯ್ತಾ ಝೆಡ್ ಇಸ್ ಈಕ್ವಲ್ ಟು ಎಷ್ಟು 2 ಡಿವೈಡ್ ಬೈ
3 into idu gottirbeku velocity of hydrogen atom in the first orbit bari helis mundu gottagalla 2.108 × 10⁶ bayat agirbeku values ella allige 3 2 2 4 aitu hauda 4 divided by 3 andre 1 point something barbeku 1 point something yavudide nodri 1 point something yavudide andre ee 1.46 idu ana already radius ge helidini yen helide radius ge nimge r is equal to n square into rh anta helu velocity ge v is equal to z divided by n into vh anta helide hage energy ge mooru ku helidini mooru kalkondirbeku aita next given the value of Rydberg constant is 7 volt per meter the wave number of the last line of the Balmer's last line is n2 is equal to infinity hagidre 1 by lambda is equal to r into gottala 1 by 2 square andre 4 minus 1 by infinity already gottide namage r divided by 4 alige lambda 1 by lambda the reciprocal of wavelength is called as equal to wave number kelda okay 1 by lambda and the reciprocal of wavelength is called as wave number 1 by lambda is equal to r by 4 r value is 10⁷ divided by 4 1 divided by 4 is 0.25 × 10⁷ 0.25 × 10⁷ this is the answer for the Bohr's orbit of circumference 2 pi r the de broglie wavelength of revolving electron is already gottirthakkantadde mvr is equal to nh by 2 pi angular momentum is directly proportional to integral of h by 2 pi Bohr's quantization idu ikka tagobanni 2 pi r mv ikka tagobanni nh divided by mv h divided by mv andre n correct first orbit on the n is equal to 1 therefore lambda is equal to 2 pi r idu olle question when electron in the hydrogen atom enters from the fourth to fifth stationary orbit the change in angular momentum of the electron delta l is equal to l2 minus f that is equal to n2h divided by 2 pi minus n1h divided by 2 pi correct h by 2 pi common thing h by 2 pi common thing n2 minus n1 5 minus 4 that is equal to 5 minus 4 is 1 right 1 into h divided by 2 pi alige next type 6.6 × 10⁻¹⁴ divided by 2 × 3.14 almost 2 3 6 6 6 cancel out 1 barbe answer 1 yavu nodri illi 4 ide illi 3 ide illi 1 ide illi 2 ide ide answer correct hagagi navu sulubavagi concept alli navu easy agi values anna calculate madabodu graph ellarkinta hechagi simple mathematical equations simple agittakanta ellu nelpi problem gollen jaasti kelodrinda ellu allond illondo L4, L5 problems ಕೇಳೋದ್ರಿಂದ ನಾವು ಬಹಳ ಸುಲಭವಾಗಿ ಏನು ಮಾಡಬಹುದು ಇಲ್ಲಿ ಆನ್ಸರ್ಸ್ ಅನ್ನು ಮಾಡ್ಲಿಕ್ಕೆ ಆಗುತ್ತೆ ಓಕೆ ಡಿಸ್ಕಷನ್ ನೆಕ್ಸ್ಟ್ ಕ್ಲಾಸ್